ರೋಹಿಣಿ ವಿರುದ್ಧ ರೂಪಾ ಈ ಮಟ್ಟಕ್ಕೆ ತಿರುಗಿಬಿಳೋಕೆ ಇದೇ ಅಸಲಿ ಕಾರಣನ ರೂಪಾ ಕುಟುಂಬದಲ್ಲಿ ಬಿರುಕು ಉಂಟು ಮಾಡಿದ್ರ ರೋಹಿಣಿ ಇದೇ ಪ್ರಶ್ನೆ ಕಾಡ್ತಾ ಇರೋದೀಗ ರೋಹಿಣಿ ವಿಚಾರದಲ್ಲಿ ಕಿತ್ತಾಟ ನಡೆದಿದ್ಯಾ ಅವರಿಬ್ಬರ ಸಂಸಾರದಲ್ಲಿ ರೋಹಿಣಿ ಎಂಟ್ರಿಯಿಂದ ಕುಟುಂಬದಲ್ಲಿ ಬಿರುಕು ಮೂಡಿದ್ಯಾ ಹಾಗಾಗಿಯೇ ಈಗ ಜೊತೆಯಲ್ಲಿದ್ದೀವಿ ಮುಂದೆಯೂ ಇರಬೇಕು ಅಂತ ನನ್ನ ಹೋರಾಟ ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ರ ರೋ ರೂಪಾ ಅವರು ಇದೀಗ ಟ್ವೀಟ್ ಮಾಡಿದ್ದಾರೆ ರೂಪಾ ಅವರು ತಮ್ಮ ಸಂಸಾರದ ವಿಚಾರವನ್ನ ಕೂಡ ಮಾತಾಡಿದ್ದಾರೆ ರೋಹಿಣಿ ವಿರುದ್ಧ ರೂಪಾ ಅವರು ತಿರುಗ್ಬಿಡೋಕೆ ಹಾಗಾದ್ರೆ ಈ ಪರ್ಸ್ನಲ್ ವಿಚಾರವೇ ಕಾರಣನ ವೈವಾಹಿಕ ಜೀವನದ ಸಂಬಂಧವೇ ಕಾರಣನಾ ಅಂದ್ರೆ ಇದ್ರ ನಡುವೆ ಏನಾದರೂ ಬಿರುಕು ಬಿಟ್ಟಿರುವಂತದೇ ಕಾರಣನಾ ರೋಹಿಣಿ ವಿಚಾರದಲ್ಲಿ ಕಿತ್ತಾಟ ನಡೆದಿದ್ಯಾ ಕುಟುಂಬದಲ್ಲಿ ಅವರ ರೋಹಿಣಿ ಅವರ ಎಂಟ್ರಿಯಿಂದ ಕುಟುಂಬದಲ್ಲಿ ಬಿರುಕು ಮೂಡಿದ್ಯಾ ಆಡಿಯೋದಲ್ಲೂ ಕೂಡ ರೂಪಾ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ಮನೆಯವರು ಅಂತ ಹೇಳುದ್ರ ಮುಖಾಂತರ ಆಡಿಯೋದಲ್ಲೂ ಕೂಡ ಅದು ಪ್ರಸ್ತಾಪ ಆಗಿದೆ ಇದೀಗ ಟ್ವೀಟ್ ಮಾಡಿದ್ದಾರೆ ರೂಪಾ ಅವರು ಐ ಎಸ್ ವರ್ಸಸ್ ಐ ಪಿ ಎಸ್ ಮಹಿಳಾ ಅಧಿಕಾರಿಗಳ ಈ ಒಂದು ಜಗಳ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ನಿರಂತರವಾಗಿ ಮುಂದುವರಿತಾ ಹೋಗ್ತದೆ ನಿನ್ನೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ಕೊಳ್ಳಲಾಗಿತ್ತು ಇಲ್ಲ ಇದು ಈಗ ಇನ್ನೊಂದು ರೀತಿಯ ಮಜಲನ್ನ ಪಡೆದುಕೊಂಡಿದೆ ರೂಪಾ ಅವರು ಏಕಾಏಕಿಯಾಗಿ ನೇರವಾಗಿ ಐ ಪಿ ಎಸ್ ರೂಪಾ ಅವರು ಈ ಮಟ್ಟಕ್ಕೆ ತಿರುಗಿ ಬೀಳೋಕೆ ಕಾರಣ ಆಗ್ತಾ ಇರುವಂತಹ ಸಮಸ್ಯೆ ಏನಾದರೂ ಕಾರಣನಾ ಅದನ್ನೇ ಈಗ ಬಹಿರಂಗ ಪಡಿಸೋಕ್ ಹಾಗಾದ್ರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಕೆಪಿ ನಾಗರಾಜ್ ಕಳೆದ ಆದ್ರೆ ಆರಂಭದ ದಿನದಿಂದಲೂ ಇವರಿಬ್ಬರ ಈ ಜಗಳ ಈ ಮಟ್ಟಕ್ಕೆ ಹೋದಾಗ ಇದು ಕೇವಲ ಕೆಲಸದಲ್ಲಾಗ್ತಾ ಇರುವ ವಿಚಾರ ಅಥವಾ ಪರ್ಸನಲ್ ಏನಾದರೂ ಇಶ್ಯೂಸ್ ಅಥವಾ ಅಜೆಂಡಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು ಬಹುಶಃ ಈಗ ರೂಪ ಅವರ ಟ್ವೀಟ್ ನೋಡಿದ್ರೆ ಅವರು ಸಮಸ್ಯೆ ಆಗಿದೆ ಎಲ್ಲೋ ಕುಟುಂಬದಲ್ಲಿ ಹಾಗಾಗಿ ಈ ಮಟ್ಟಕ್ಕೆ ತಿರುಗ್ಬಿದ್ರು ಬಿದ್ರು ಅವರು ಅಂತ ಅನ್ನಿಸ್ತಾ ಇಲ್ವಾ ವಿದ್ಯೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ನಾಲ್ಕು ದಿನಗಳಿಂದಲೂ ಕೂಡ ನಡೆದಿರುವಂತಹ ಏನು ಟ್ವೀಟ್ ಗಳೇನಿರ್ಬೋದು ಫೇಸ್ಬುಕ್ ನ ಚಾಟ್ ಇದು ಒಂದು ಅಂತ ಆದರೆ ಇವತ್ತು ಬಹಿರಂಗ ಆಗ್ತಾ ಇರುವಂಥ ಅಂಶಗಳು ಇದೆಲ್ಲದಕ್ಕೆ ಮೂಲ ಕಾರಣ ಕುಟುಂಬದಲ್ಲಿ ಆಗಿರುವಂಥ ಸಮಸ್ಯೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಯಾವುದು ಏನು ರೂಪ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಏನು ರಿಲೀಸ್ ಆಗಿದೆ ಏನು ಟಿ ಕಾರ್ಯಕರ್ತ ಗ ಗಂಗರಾಜು ಏನು ರಿಲೀಸ್ ಮಾಡಿದರೋ ಅದರಲ್ಲಿ ಒಂದು ಅಂಶವನ್ನು ಅವರು ಸ್ಪಷ್ಟಪಡಿಸ್ತಾರೆ ಗಂಗರಾಜು ಹೇಳ್ತಾರೆ ರೂಪ ಅವರಿಗೆ ನೀವು ಮತ್ತು ನಿಮ್ಮ ಪತಿಯವರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅವರು ಪ್ರಾಮಾಣಿಕರು ಅನ್ನುವಂಥ ಮಾತನ್ನು ಹೇಳ್ತಾರೆ ಸಡನ್ನಾಗಿ ರೂಪ ಅವರು ಒಂದು ಮಾತನ್ನು ಹೇಳ್ತಾರೆ ಚೆನ್ನಾಗಿದ್ದರೆ ತಾನೇ ನಾವು ನಾವು ಚೆನ್ನಾಗೆ ಚೆನ್ನಾಗಿಲ್ಲ ಅನ್ನುವಂಥ ರೀತಿಯಾದಂಥ ಮಾತುಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಯಾಕೆಂದರೆ ಯಮ್ಮ ರು ಕ್ಯಾನ್ಸರ್ನ ರೀತಿ ಬೆನ್ನು ಬಿದ್ದಿದ್ದಾರೆ ಜೊತೆಗೆ ಡಿ ಕೆ ರವಿಯನ್ನು ಕೂಡ ಇದೇ ರೀತಿಯಾಗಿ ಹೋಗ್ಬಿಟ್ರು ಈ ರೀತಿಯಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂಥದ್ದು ಮತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ರೂಪಾ ಅವರು ಫೇಸ್ಬುಕ್ನಲ್ಲಿ ಹಾಕಿರುವಂಥ ಒಂದು ಪೋಸ್ಟ್ ಏನಿದೆ ಈ ಮೂಲಕವಾಗಿ ಒಂದು ಸ್ಪಷ್ಟವಾಗ್ತಾ ಇದೆ ಇದು ಕೇವಲ ಭ್ರಷ್ಟಾಚಾರದ ಕುರಿತಂತಹ ವಿಚಾರದ ಆರೋಪಗಳು ಅಥವಾ ಆಡಳಿತಾತ್ಮಕವಾದಂಥ ಲೋಪದೋಷಗಳ ಆರೋಪಗಳಲ್ಲ ಇದಕ್ಕೆ ಮೂಲವಾದಂತಹ ಕಾರಣ ಕುಟುಂಬದಲ್ಲಿ ರೋಹಿಣಿ ಸಿಂಧೂರಿ ಅವರ ಎಂಟ್ರಿಯಿಂದಾಗಿ ಏನು ರೂಪಾ ಅವರ ಕುಟುಂಬದಲ್ಲಿ ಉಂಟಾಗಿರುವಂಥ ಬಿರುಕುಗಳೇ ಕಾರಣ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಯಾಕೆಂದರೆ ನಾನು ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು ಇನ್ನೂ ಕೂಡ ಜೊತೆಯಲ್ಲಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈಗ ಫೇಸ್ಬುಕ್ನ ಅವರ ಮಾಹಿತಿಯಲ್ಲಿ ಹಂಚ್ಕೊಂಡಿರುವಂಥದ್ದು ಜೊತೆಗೆ ಆಡಿಯೋದಲ್ಲಿ ಅವರು ಹೇಳ್ತಾ ಇರುವಂಥದ್ದು ನಾವು ಚೆನ್ನಾಗಿಲ್ಲ ಚೆನ್ನಾಗಿಡೋದಕ್ಕೆ ನಿಮ್ಮ ಬಿಡ್ತಾ ಇಲ್ಲ ಅನ್ನುವಂತಹ ಅಂಶಗಳೇನಿದೆ ಇದು ಕುಟುಂಬದಲ್ಲಿ ಉಂಟಾದಂತಹ ಬಿರುಕಿನ ಪರಿಣಾಮವಾಗಿಯೇ ರೂ ಪ್ಪ ಅವರು ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ರೋಹಿಣಿ ಸಿಂಧೂರಿಯ ವಿರುದ್ಧ ಆಕ್ರೋಶವನ್ನು ಸ್ಫೋಟ ಮಾಡೋದಕ್ಕೆ ಕಾರಣ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ವಿದ್ಯಾ ಹೀಗಿದ್ದಾಗ ಮುಖ್ಯ ಕಾರ್ಯದರ್ಶಿ ಅವರ ಎಚ್ಚರಿಕೆ ಕೊಡಲಿ ಸರ್ಕಾರ ಇನ್ನೊಂದು ರೀತಿಯ ವಾರ್ನಿಂಗ್ ಮಾಡ್ಲಿ ಬಹುಶಃ ಇದು ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅಲ್ವಾ ಕೆಪಿ ನಾಗರಾಜ್ ಬಹುಶಃ ಮುಂದುವರಿಯುತ್ತಾ ಇದು ಅಂತ ಹೀಗೆ ಈಗ ರೂಪ ಅವರ ಹಾಕಿರುವಂತಹ ಫೇಸ್ಬುಕ್ ನ ನೋಡ್ತಾ ಇದ್ರೆ ಇದು ಮುಂದುವರಿಯುವಂತಹ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಯಾಕಂದ್ರೆ ಕುಟುಂಬ ಇದು ಕೇವಲ ಏನು ಆಡಳಿತಾತ್ಮಕ ವಿಚಾರ ಮುಗಿದು ಹೋಗ್ಬಿಡ್ತಾ ಇತ್ತು ಇಷ್ಟು ದಿನಗಳ ಕಾಲ ಐ ಪಿ ಗಳ ನಡುವೆ ಇರಬಹುದು ಅಥವಾ ಕೆ ಗಳ ನಡುವೆ ಇರಬಹುದು ಈ ರೀತಿಯಾಗಿ ಅಧಿಕಾರಿಗಳ ನಡುವೆ ವಾಗ್ವಾದ ಪ್ರತಿವಾಗ್ವಾದ ನಡೀತಾ ಇದ್ದಂಥದ್ದು ಕೇವಲ ಆಡಳಿತಾತ್ಮಕ ವಿಚಾರದಲ್ಲಿ ಮಾತ್ರ ಆದರೆ ಇವತ್ತು ಈ ಪ್ರಕರಣದ ಟ್ವಿಸ್ಟ್ ಬದಲಾಗಿ ಿದೆ ಇದು ಸಂಪೂರ್ಣವಾಗಿ ಆಡಳಿತಾತ್ಮಕತೆಯಿಂದಾಗಿ ಆಡಳಿತಾತ್ಮಕ ವಿಚಾರ ಬಿಟ್ಟು ನೇರವಾಗಿ ಕುಟುಂಬದ ವಿಚಾರಕ್ಕೆ ಬಂದು ನಿಂತಿದೆ ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು ಗಂಡ ಹೆಂಡತಿಯ ನಡುವೆ ಕೆಲವೊಂದಿಷ್ಟು ಬಿರುಕುಗಳು ಉಂಟಾಗಿದೆ ರೂಪಾವರ ಅವರ ಪ್ರಕಾರವಾಗಿ ಆ ರೀತಿಯಂತಹ ಬಿರುಕುಗಳು ಉಂಟಾಗೋದಕ್ಕೆ ರೋಹಿಣಿ ಸಿಂಧೂರಿ ಅವರೇ ಕಾರಣ ಅನ್ನುವಂಥದ್ದು ಅವರ ಮಾತುಗಳ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ಈ ವಿಚಾರವನ್ನು ರೂಪಾ ಅವರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಒಂದು ಪದವನ್ನು ಬಳಸ್ತಾರೆ ನಾನು ತುಂಬಾ ಸ್ಟ್ರಾಂಗ್ ವುಮೆನ್ ಅನ್ನುವಂಥದ್ದು ಎಲ್ಲರಿಗೂ ಈ ರೀತಿಯಾದಂಥ ಶಕ್ತಿಗಳು ಇರೋದಿಲ್ಲ ನನಗೆ ಆ ರೀತಿಯಾದಂತಹ ಶಕ್ತಿ ಇದೆ ಕೌಟುಂಬಿಕ ಆ ಅವರಿಗೆ ತಿಳಿಸಬೇಕು ನನ್ನ ಉದ್ದೇಶ ಅನ್ನುವಂಥ ಪದಗಳನ್ನು ಏನು ಬಳಸ್ತಾ ಇದ್ದಾರೋ ಆ ಪದಗಳನ್ನ ಗಮನಿಸ್ತಾ ಇದ್ರೆ ರೂಪಾ ಅವರು ಯಾವುದೇ ತಮ್ಮ ಉನ್ನತ ಅಧಿಕಾರಿಗಳು ಅಂದ್ರೆ ಸಿ ಎಸ್ ಹೇಳಿದ್ರು ಕೂಡ ಸಾರ್ವಜನಿಕವಾಗಿ ಈ ರೀತಿಯಂತ ಪೋಸ್ಟರ್ ಹಾಕುವಂತದ್ದು ಅಥವಾ ಈ ವಿಚಾರದಲ್ಲಿ ಸೈಲೆಂಟ್ ಆಗುವಂತ ಪ್ರಶ್ನೆಗಳು ಇದ್ದಂತೆ ಕಾಣ್ತಾ ಇಲ್ಲ ಕೆ ಪಿ ನಾಗರಾಜ್ ನಿಮ್ಮ ಸಂಪರ್ಕಕ್ಕೆ ತಗೊಳ್ತೀನಿ ಇದು